ನಮಸ್ಕಾರ, ನಾನು ಅನಿತ್ ಕಟೀಲ್, ಎನ್ ಎಸ್ ಯು ಸ್ಟೇಟ್ ಜನರಲ್ ಸೆಕ್ರೆಟರಿ, ಸ್ಟೂಡೆಂಟ್ ಯೂನಿಯನ್ ಮಾತಾಡ್ತಿರೋದು. ಇವಾಗ ಕಳೆದ ಎರಡು ದಿವಸಗಳಿಂದ ಏನು ವಿದ್ಯಾರ್ಥಿಗಳಲ್ಲಿ ಕೆ ಎ ವಿದ್ಯಾರ್ಥಿಗಳಲ್ಲಿ ಗೊಂದಲ ಆಗ್ತಾ ಇದೆ, ಅದನ್ನು ವಿದ್ಯಾರ್ಥಿಗಳು ಅವರ ಕಡೆಯಿಂದ ಆದಂಥ ಸಮಸ್ಯೆ ಯಾವುದೇ ಕೆ ಇಂದ ಏನು ಬ್ಲಂಡರ್ ಸಮಸ್ಯೆ ಆಗಿದೆ ವಿದ್ಯಾರ್ಥಿಗಳಿಗೆ, ಯಾಕಂತ ಹೇಳಿದರೆ 2021 ಸಾಲಿನಲ್ಲಿ ಬರೆದಂಥ ಪಿ ಯು ವಿದ್ಯಾರ್ಥಿಗಳು ಅವರಿಗೆ ಡೈರೆಕ್ಟಾಗಿ ಸಿ ಟಿ ರ್ಯಾಂಕಿಂಗನ್ನೇ ಕನ್ಸಿಡರ್ ಮಾಡಲಾಗಿತ್ತು. ಬಟ್ 2022 ಏನು ಮಾಡಿರೋ ಅಂತ ಹೇಳಿದರೆ 50% ಆಫ್ ದ ಸಿ ಇ ಟಿ ರ್ಯಾಂಕಿಂಗ್ ಹಾಗೂ 50% ಆಫ್ ದ ಪಿ ಯು ಸಿ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಟೈಮ್ ಬರೆದಂಥ ವಿದ್ಯಾರ್ಥಿಗಳು ರಿಪೀಟ್ ಮಾಡೋಕ್ಕೆ ಇನ್ನೊಂದು ಸಲ ಈ ಸಲ ವಿದ್ಯಾರ್ಥಿಗಳ ಜೊತೆ ಕಾಂಪಿಟೇಟ್ ಮಾಡಿದರು. ಇವಾಗ ಅವ್ರ ರ್ಯಾಂಕಿಂಗ್ ಹೇಗೆ ಬಂದಿದೆ ಅಂತ ಹೇಳಿದರೆ ಇವ್ರ ಮಾರ್ಕ್ಸ್ ತುಂಬ ಕಡಿಮೆ ಬಂದು ಅವ್ರ ಮಾರ್ಕ್ಸ್ ತುಂಬ ಒಂದೂವರೆ ಲಕ್ಷ ರ್ಯಾಂಕಿಂಗ್ನ ದಾಟಿ ಹೋಗಿದೆ. ಈ ಗೊಂದಲಕ್ಕೆ ಕಾರಣ ಡೈರೆಕ್ಟಾಗಿ ನಮ್ಮ ಇವಾಗ ಒಂದೇ ಗೌರ್ಮೆಂಟ್ ಅಂಡರಲ್ಲಿ ಬರುವಂಥ ಪಿ ಯು ಬೋರ್ಡ್ ಆಗಿರ್ಬೋದು, ಕೆ ಎ ಬೋರ್ಡ್ ಆಗಿರ್ಬೋದು, ಇವರ ಗೊಂದಲದಿಂದ ಈ ವಿದ್ಯಾರ್ಥಿಗಳು ಯಾಕೆ ಕಷ್ಟ ಅನುಭವಿಸಬೇಕು? ನಾವು ಎನ್ ಎಸ್ ಐ ಕಡೆಯಿಂದ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಅಶ್ವಥ್ ನಾರಾಯಣ ಅವ್ರನ್ನ ಭೇಟಿ ಮಾಡಿ ಹಾಗೂ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರನ್ನ ಭೇಟಿ ಮಾಡಿ ಹಾಗೂ ರಮ್ಯ ಮ್ಯಾಮ್ನ ಭೇಟಿ ಮಾಡಿ ಈ ವಿದ್ಯಾರ್ಥಿಗಳಿಗೆ ಏನೊಂದು ನ್ಯಾಯ ದೊರಕಿಸಿಕೊಡ್ಬೇಕು ಅದರ ಪ್ರಯತ್ನವನ್ನು ನಮ್ಮ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ. ಹಾಗೆಯೇ ನೆಕ್ಸ್ಟ್ ಇದನ್ನು ಕೋರ್ಟಿಗೆ ಹೇಗೆ ತಗೊಂಡು ಹೋಗಬೇಕು ನಮ್ಮ ಒಂದು ಟೀಮಲ್ಲಿ ಡಿಸ್ಕಸ್ ಮಾಡಿ ಎನ್ ಎಸ್ ಐ ಮೂಲಕ ಕೋರ್ಟಿಗೆ ತಗೊಂಡೋಗಿ ಇದನ್ನು ಒಂದು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡಲು ನಾವು ಮುಂದಾಗಿದ್ದೀವಿ ಅಂತ ಹೇಳಲು ಇಚ್ಛಿಸುತ್ತೇನೆ.